ರಾಮನಗರದಲ್ಲಿ ಮತ್ತೆ ವರುಣರಾಯ ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದ್ದಾನೆ. ರಾಮನಗರ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಕೆರೆ ಕೋಡಿಗೆ ದಿನಸಿ ತುಂಬಿದ ಲಾರಿಯೊಂದು ಸಿಲುಕಾಕೊಂಡು ಪರದಾಡ್ತಾ ಇದೆ. ಈ ಕೆರೆ ಕೋಡಿಗೆ ಸಿಲುಕಿ ದಿನಸಿ ಲಾರಿಯೊಂದು ಪರದಾಡಿದಂತಹ ಘಟನೆ ರಾಮನಗರ ಜಿಲ್ಲೆಯಲ್ಲಿ ನಡೆದಿದೆ. ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆರೆ ಕೋಡಿ ಬಿದ್ದಂತಹ ಪರಿಣಾಮ ದಿನಸಿಗಳನ್ನ ತುಂಬಿಕೊಂಡಂತಹ ಲಾರಿ ಹೋಗ್ತಾ ಇತ್ತು. ಸೊ ವೆಯ್ಟೇಜ್ಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ವೆಯ್ಟಿಗೆ ಸೊ ಹಲಗೂರು ಚನ್ನಪಟ್ಟಣ ಸಂಪರ್ಕಿಸುವಂತಹ ರಸ್ತೆ ಇದೀಗ ಬಂದ್ ಆಗಿರೋದು. ಜೆಸಿಬಿ ಮೂಲಕ ಲಾರಿಯನ್ನ ಹೊರಗೆ ಎಳೆಯುವಂತಹ ಕೆಲಸ ಕೂಡ ಆಗಿದೆ. ಮತ್ತೊಂದು ಲಾರಿಗೆ ಚೀಲಗಳನ್ನ ಶಿಫ್ಟ್ ಮಾಡಿ ಆಮೇಲೆ ಲಾರಿಯನ್ನ ತೆರವುಗೊಳಿಸಿದ್ದಾರೆ. ಯಾಕಂದ್ರೆ ಆ ಲೋಡೆಡ್ ಲಾರಿ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಬಲವಂತವಾಗಿ ಮೂವ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಲಾರಿಯೇ ಪಲ್ಟಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಲಾರಿಯಲ್ಲಿರುವಂತಹ ಫಸ್ಟ್ ಆ ಚೀಲಗಳನ್ನು ಬೇರೊಂದು ಲಾರಿಗೆ ಶಿಫ್ಟ್ ಮಾಡಿ ಆನಂತರ ಅಲ್ಲಿ ಸಿಲುಕಾಕೊಂಡಿದ್ದಂತಹ ಲಾರಿಯನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಮಾಡಲಾಗಿದೆ. ಎಡಭಾಗದ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀರು ಎಷ್ಟೊಂದು ರಭಸವಾಗಿ ಹರಿತಾ ಇದೆ ಅಂತ. ಆ ನೀರಿನಲ್ಲಿ ಯಾರಾದರೂ ಆ ನೀರಿನ ರಭಸಕ್ಕೆ ಸಿಲುಕಿದ್ರೆ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ಇನ್ನು ವೆಯ್ಟ್ ಒಂದು ಲೋಡ್ ತುಂಬಿರುವಂತಹ ಲಾರಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮೂವ್ ಮಾಡಲಿಕ್ಕೆ ಹೋದರೆ ಪಲ್ಟಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಸೇತುವೆ ಮುಳುಗಡೆಯಾಗಿದೆ. ನೆನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಹೊಂಗನೂರು ಕೆರೆ ಈಗ ಎರಡನೇ ಬಾರಿಗೆ ಕೂಡಿ ಬಿದ್ದಿರುವಂಥದ್ದು. ಒಂದು ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಹೊಂಗನೂರು ಕೆರೆ ಕೂಡಿ ಬಿದ್ದಿದೆ. ಕೆರೆ ಕೂಡಿ ಬಿದ್ದಂಥ ಹಿನ್ನೆಲೆಯಲ್ಲಿ ಹಲಗೂರು ಹಾಗೂ ಚನ್ನಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಹಲಗೂರು ಹಾಗೂ ಚನ್ನಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ಇದೀಗ ಸಂಪರ್ಕ ಕಡಿತವಾಗಿರುವಂಥದ್ದು. ಎರಡನೇ ಬಾರಿಗೆ ಹೊಂಗನೂರು ಕೆರೆ ಇದೀಗ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಬಿದ್ದಂಥ ಪರಿಣಾಮ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಕೆರೆಯ ನೀರು ಹೆಚ್ಚಾಗಿ ಕೋಡಿಯಲ್ಲಿ ಹರಿದು ಹೋಗ್ತಾ ಇದೆ. ಈ ಒಂದು ಕೋಡಿಯ ಮಧ್ಯದಲ್ಲೇ ಇರುವಂಥ ಹಲಗೂರು ಹಾಗೂ ಚನ್ನಪಟ್ಟಣ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯಲ್ಲಿ ಇದೀಗ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಲಾರಿ ಕೂಡ ಸಿಲುಕಿಕೊಂಡಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ದಿನಸಿಯನ್ನು ತುಂಬಿಕೊಂಡು ಚನ್ನಪಟ್ಟಣದಿಂದ ಹಲಗೂರು ಕಡೆಗೆ ಹೋಗ್ತಾ ಇದ್ದಂಥ ಲಾರಿ ನೀರಿನಲ್ಲಿ ಸಿಲುಕಿಕೊಂಡಿದೆ. ಆ ಒಂದು ಲಾರಿಯನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು. ಜೆಸಿಬಿಯ ಮೂಲಕ ಆ ಒಂದು ಲಾರಿಯನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯ ಆಡಳಿತ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಬೆಳಿಗ್ಗೆಯಿಂದಲೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ರಭಸವಾಗಿ ಕೆರೆಯಿಂದ ಹರಿದು ಹೋಗ್ತಾ ಇದೆ. ಹಿಂದೆಯೂ ಕೂಡ ಒಂದೂವರೆ ತಿಂಗಳ ಹಿಂದೆಯಷ್ಟೇ ಸಾಕಷ್ಟು ಈ ಒಂದು ಕೆರೆ ಕೋಡಿ ಬಿದ್ದು ಇಲ್ಲಿ ರಸ್ತೆ ಕೂಡ ಸಂಪರ್ಕ ಕೂಡ ಬಂದಾಗಿತ್ತು. ಇದೀಗ ಮತ್ತೆ ಅದೇ ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಸದ್ಯ ಈ ಒಂದು ರಸ್ತೆಯ ಎರಡೂ ಬದಿಯನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಯಾರು ಕೂಡ ಈ ರೀತಿಯಾದಂಥ ಅಂದರೆ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು, ಈ ಒಂದು ರಸ್ತೆಯನ್ನು ರಭಸದ ನೀರಲ್ಲಿ ದಾಟಬಾರ್ದು, ಆ ಒಂದು ದೃಷ್ಟಿಯಿಂದ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯ ಈಗಾಗಲೇ ಏನು ದಿನಸಿ ತುಂಬಿಕೊಂಡು ಹೋಗ್ತಿದ್ದಂಥ ಲಾರಿ ನೀರಿನಲ್ಲಿ ಸಿಲುಕಿಕೊಂಡಿದೆ. ಆ ಒಂದು ಲಾರಿಯನ್ನು ಕೂಡ ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಹಿಂಭಾಗದ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಜೆ ಸಿ ಬಿಯ ಒಂದು ಯಂತ್ರದ ಮೂಲಕ ಆ ಒಂದು ಲಾರಿಯನ್ನು ಎಳೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಲಾರಿಗೆ ಆ ಒಂದು ದಿನಸಿ ಪದಾರ್ಥಗಳನ್ನು ಕೂಡ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಕೆಲ ಕಾರ್ಮಿಕರು ಮಾಡ್ತಾ ಇರುವಂಥದ್ದು. ಇದು ಚನ್ನಪಟ್ಟಣ ಭಾಗದಲ್ಲಿ ಎರಡನೇ ಬಾರಿಗೆ ಆಗ್ತಾ ಇರುವಂಥ ಒಂದು ಮಳೆ ಅವಾಂತರ. ಕಳೆದ ಒಂದೂವರೆ ತಿಂಗಳ ಹಿಂದಷ್ಟೇ ಕೂಡ ಧಾರಾಕಾರ ಮಳೆಯಿಂದಾಗಿ ಇದೇ ರೀತಿಯಾದಂಥ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ವು. ಇದೀಗ ಮತ್ತದೇ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ಈ ಭಾಗದಲ್ಲಿ ಒಂದು ದೊಡ್ಡ ಸೇತುವೆ ಇದ್ದಿದ್ರೆ ಈ ರೀತಿಯಾದಂಥ ಒಂದಷ್ಟು ಸಂಕಷ್ಟಗಳು ಇರ್ತಿರ್ಲಿಲ್ಲ ಅನ್ನೋದು ಕೂಡ ಸ್ಥಳೀಯರ ಒಂದು ದೂರ ಆಗಿರುವಂಥದ್ದು. ಇನ್ನಾದರೂ ಕೂಡ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮವಹಿಸುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ವಿನಯಬಸಪ್ಪ, ಪಬ್ಲಿಕ್ ಟಿವಿ, ಚನ್ನಪಟ್ಟಣ.